ನಾನು ಬೆಳಗ್ಗೆಯಿಂದ ಒಂದು ನಿಮಿಷಪ್ಪ ಬೆಳಗ್ಗೆಯಿಂದ ಕಳ್ಳಂಬೆಳ್ಳ ಹೋಬಳಿಯಲ್ಲಿ ಆರ್ಎಸ್ ಗೌಡರ ಜೊತೆಯಲ್ಲಿ ಹತ್ತಾರು ಹಳ್ಳಿಗಳಿಗೆ ಹೋಗಿದ್ದೆ ನಾನು ಸುಮಾರು 13 14 ಉಪಚುನಾವಣೆಗಳನ್ನು ನೋಡಿದ್ದೇವೆ ಏನು ರಾಜ್ಯದಲ್ಲಿ ಭಾಜಪ ಸರ್ಕಾರ ಕೇಂದ್ರದಲ್ಲಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭಾಜಪ ಸರ್ಕಾರ ನನಗನಿಸುತ್ತದೆ ಒಂದು ಸಂದೇಶವನ್ನು ತಾವೆಲ್ಲ ಕೂಡ ಕೊಡ್ತಾ ಇದ್ದೀರಿ ಬದಲಾವಣೆಯ ಪರ್ವ ಪ್ರಯಶ ಶಿರಾದಲ್ಲೂ ಕೂಡ ನಡೀತಾ ಇದೆ ಈ ಬದಲಾವಣೆಯನ್ನು ತರ್ತಕ್ಕಂತದಕ್ಕೆ ನೀವೆಲ್ಲರೂ ಕೂಡ ಕಂಕಣಬದ್ಧರಾಗಿದ್ದೀರಿ ಬಂಧುಗಳೇ ಒಂದು ಹೆಚ್ಚಿಗೆ ಮಾತಾಡಕ ಹೋಗೋದಿಲ್ಲ ನಮ್ಮ ಅಧ್ಯಕ್ಷರು ಮಾತಾಡಿದ್ದಾರೆ ಕಾರ್ಜೋಳರು ನಾವೆಲ್ಲರೂ ಕೂಡ 40 ವರ್ಷದ ಸ್ನೇಹಿತರು ನನಗೆ ನಮ್ಮ ರವಿಕುಮಾರ್ ಸಾಹೇಬ್ ಹೇಳ್ತಾ ಇದ್ರು ಮಾದಿಗರು ನಾವೇನಿಲ್ಲ ನಾವೆಲ್ಲರೂ ಕೂಡ ಒಂದೇ ಸಮಾಜದವರು ವೀರಶೈವ ಮತ್ತು ಲಿಂಗಾಯತ ಈ ಬೆಳಗ ಏನಿದೆ ನಮ್ಮೆಲ್ಲಕ್ಕಿಂತ ಕಿಲಾಡಿ ನಾಯಕ ಅಂದ್ರೆ ಅವನು ಕಾರ್ಜೋಳ ಸಾಹೇಬ ಇನ್ನೊಬ್ಬ ನಮ್ಮ ನಾಯಕರು ಸನ್ಮಾನ್ಯ ನಾರಾಯಣ ಸ್ವಾಮಿ ಅವರು ಈ ಒಂದು ಚುನಾವಣೆ ಈ ಮಟ್ಟಕ್ಕೆ ಬರೋದಕ್ಕೆ ಕಾರಣ ಈ ಒಂದು ಜಿಲ್ಲೆಯ ಜಿಲ್ಲಾಧ್ಯಕ್ಷ ಆಗಿರತಕ್ಕಂತ ಸನ್ಮಾನ್ಯ ಸುರೇಶ್ ಗೌಡರ ಶ್ರಮ ಒಂದು ಸತ್ಯ ದೇವರೆಲ್ಲಿದ್ದಾರೋ ಗೊತ್ತಿಲ್ಲ ಆದರೆ ಈ ಕ್ಷೇತ್ರದಲ್ಲಿ ಭಗವಂತ ಇದ್ದಾನೆ ಅನ್ನುವ ನಂಬಿಕೆ ನನ್ನದಾಗಿದೆ ಆ ಭಗವಂತನ ದಯೆ ಯಾವ ರೀತಿ ಇದೆ ಅಂದ್ರೆ 16 ವರ್ಷಗಳಿಂದ ನಿಮ್ಮನ್ನ ಸುಳ್ಳನ್ನ ಹೇಳಿ 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 ನಿಮ್ಮ ಮತವನ್ನ ಪಡೆದು ಕುಡಿಯೋ ನೀರು ಕೊಡ್ತೀವಿ ಕೆರೆ ನೀರು ತುಂಬಿಸ್ತೀವಿ ಅಂತ ಹೇಳಿ 45 ವರ್ಷಗಳ ಕಾಲ ನಿಮ್ಮ ಕಿವಿಗೆ ಹೂವ ಇಟ್ಟಿದ್ದು ಮೋಸ ಮಾಡಿದ್ದು ಅಂಕಿತ ಆಗ್ತಕ್ಕಂತ ಕೆಲಸವನ್ನ ತಾವು ಮಾಡ್ತಾ ಇದ್ದೀರಿ ಇವತ್ತು ಏನು ಭಾರತೀಯ ಜನತಾ ಪಕ್ಷದ ಕೇವಲ ಕಾರ್ಯಕರ್ತರನ್ನ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಶಿರಾ ತಾಲೂಕನ್ನ ನಾನು 35 40 ವರ್ಷಗಳ ಹಿಂದೆ ನನ್ನ ಮಿತ್ರರಾಗಿದ್ದಂತ ದಿವಂಗತ ಸತ್ಯನಾರಾಯಣ ಅವರು ನಾನು 16 ಬಾರಿ ಇಲ್ಲಿ ಬಂದಿದ್ದೇವೆ ಅನೇಕ ಹಳ್ಳಿಗಳಿಗೆ ಹೋಗಿದ್ದೇವೆ ಆದರೆ ಸತ್ಯನಾರಾಯಣ ಅವರ ಅಕಾಲಿಕ ಮರಣ ಈ ತಾಲೂಕಿಗೆ ಒಂದು ಅಭಿವೃದ್ಧಿಯ ಸಂಕೇತವಾಗಿ ಇವತ್ತು ನೀವೆಲ್ಲರೂ ಕೂಡ ಜನ ತಾವೇ ತಾವಾಗಿ ಸ್ಪಾಂಟೇನಿಯಸ್ ಆಗಿ ಬಿಜೆಪಿ ಪರವಾಗಿ ಬರೋದ್ರ ಮುಖೇನ ಬದಲಾವಣೆಯನ್ನ ತರ್ತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ ಬಂಧುಗಳೇ ನಾನು ಏನೆಲ್ಲವನ್ನ ಕಂಡಿದ್ದೇನೆ ಚಿಂಚೋಳಿಯಿಂದ ಹಿಡಿದು ದೇವದುರ್ಗದಿಂದ ಹಿಡಿದು ಕಡೂರಿನಿಂದ ಹಿಡಿದು ಕೊಪ್ಪಳದಿಂದ ಹಿಡಿದು ಜನಪಟ್ಟಣದಿಂದ ಹಿಡಿದು ಅನೇಕ ಚುನಾವಣೆಗಳನ್ನು ನೋಡಿದ್ದೇನೆ ಆದರೆ ಜನರ ಹುಮ್ಮಸ್ಸು ಉಪಚುನಾವಣೆಯಲ್ಲಿ ನಿಮ್ಮ ಉತ್ಸಾಹ ನಿಮ್ಮ ಪ್ರೀತಿ ವಿಶೇಷವಾಗಿ ರಾಷ್ಟ್ರನಾಯಕರಾದ ನರೇಂದ್ರ ಮೋದಿ ಅವರಿಗೆ ಬಗ್ಗೆ ನಿಮಗೆ ಇರತಕ್ಕಂತ ಅಪಾರವಾದ ನಂಬಿಕೆ ರಾಜ್ಯ ಸರ್ಕಾರದ ಇತ್ತೀಚಿನ ಜಯಮಾನಗಳಲ್ಲಿ ಸನ್ಮಾನ್ಯ ಯಡಿಯೂರಪ್ಪರು ನಡೆಕೊಂಡಂತ ರೀತಿಯನ್ನು ತಾವು ಮೆಚ್ಚಿಕೊಂಡಿದ್ದೀರಿ ತಾವು ದಯಮಾಡಿ ಏನು ಈ ಒಂದು ಸಮಾಜ ಇದೆ ಈ ಸಮಾಜಕ್ಕೆ ಒತ್ತನ್ನು ಕೊಟ್ಟುವುದು ಮುಖ್ಯನ ಈಗಾಗಲೇ ಕರ್ನಾಟಕ ಸರ್ಕಾರ ನನ್ನ ಸ್ನೇಹಿತನಾಗಿರ್ತಕ್ಕಂತ ಗೋವಿಂದ ಕಾರಜೋಳರವರನ್ನು ಉಪಮುಖ್ಯಮಂತ್ರಿಯಾಗಿ ಮಾಡಿದ್ದಾರೆ ಪ್ರಾಯಶಃ ಮುಂದೊಂದು ದಿನ ಕಾರಜೋಳರವರು ಭವಿಷ್ಯದ ನಾಯಕರಾಗಿದ್ದಾರೆ ಆ ಭವಿಷ್ಯದ ನಾಯಕರ ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ರಾಜೇಶ್ ಗೌಡ ರಾಜೇಶ್ ಗೌಡ ಒಬ್ಬ ಕ್ರಿಯಾಶೀಲ ವೈದ್ಯ ಇದ್ದಾರೆ ಅವರ ತಂದೆಯವರು 3 ಬಾರಿ ಲೋಕಸಭಾ ಸದಸ್ಯರು 1 ಬಾರಿ ಶಾಸಕರು ಅವರ ದೊಡ್ಡಪ್ಪನೂ ಕೂಡ ಇಲ್ಲಿ ವಿಧಾನಸಭಾ ಸದಸ್ಯರಾಗಿದ್ದರು ನನಗೂ ಈ ಸಮಯ ಕುಟುಂಬಕ್ಕೂ ಸುಮಾರು 40 ವರ್ಷದ ಅವಿನಾಭಾವ ಸಂಬಂಧ ಸನ್ಮಾನ್ಯ ಸುರೇಶ್ ಗೌಡರು ಮತ್ತೊಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದು ಚುನಾವಣೆ ಯಾವತ್ತು ಬರೋದಕ್ಕೆ ಮುಂಚಿತವಾಗಿ ಸುಮಾರು 2 ತಿಂಗಳಿನ ತಮ್ಮ ಮನೆ ಮಠವನ್ನು ಬಿಟ್ಟು ಈ ಕ್ಷೇತ್ರದಲ್ಲೇ ತೊಡಗಿಸಿಕೊಂಡು ನಾನು ಅಧ್ಯಕ್ಷನ ನಮ್ಮ ರಾಜ್ಯದ ಅಧ್ಯಕ್ಷನ ಕಟೀಲ್ ಸಾಹೇಬರವರನ್ನ ಮುಕ್ತ ಕಂಠದಿಂದ ತುಮಕೂರು ಜಿಲ್ಲೆಯ ವಿಶೇಷವಾಗಿ ಶಿರಾ ತಾಲೂಕಿನ ಜನತೆಯ ಪರವಾಗಿ ಅಭಿನಂದಿಸುತ್ತೇನೆ ಒಳ್ಳೆಯ ಒಬ್ಬ ಅಧ್ಯಕ್ಷನ ಕೊಟ್ಟು ಈ ಚುನಾವಣೆಯ ಸಂದೇಶವನ್ನು ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ 3ನೇ ತಾರೀಕಿನ ಕೇವಲ 4ನೇ ದಿನ ನಿಮ್ಮ ಚುನಾವಣೆಗೆ ಅನುಮತಿ ಇರೋದು ಇಲ್ಲೆಲ್ಲ ನಮ್ಮ ಮೇಷ್ಟ ಮೂರ್ತಿ ಅಂತ ಇಲ್ಲೆಲ್ಲ ಇದ್ನು ಜಿಲ್ಲಾ ಪಂಚಾಯತಿ ಮೆಂಬರು ಎಲ್ಲರೂ ಬಾಲ ಕಿಲಾಡಿ ಕಂಡ್ರಿ ಬಾಲ ಕಿಲಾಡಿ ಅಸಾಧ್ಯ ಕಿಲಾಡಿ ಎಲ್ಲವರೇ ಇವರು ಮೇಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಜವಾಗೂ ಈ ನಾರಾಯಣ ಸ್ವಾಮಿ ನಮ್ಮ ಗಂಗಾನಮಯ್ಯ ನಮ್ಮ ರಾಜೇಶ್ ಗೌಡ ಮತ್ತೆ ನಮ್ಮ ಎಸ್ ಆರ್ ಗೌಡ ನಮ್ಮ ಮಂಜಣ್ಣ ಉಚ್ಚೈನವರು ಯಾರು ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೀರಿ ನನಗನಿಸ್ತದೆ
ನಮ್ಮ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ನರಸಿಂಹಮೂರ್ತಿ ಅವರು ಎಲ್ಲರೂ ಕೂಡ ಒಟ್ಟಾ ಕೆಲಸ ಮಾಡ್ತಾ ಇದ್ದೀರಿ ನಿಮಗೆ ಒಂದು ವಿನಂತಿ ಮಾಡ್ತೀನಿ ನಾವೆಲ್ಲ ಬೆಳಗ್ಗೆಯಿಂದ ಸಂಜೆ ಗಂಟ ಕೆಲಸ ಮಾಡ್ತೀವಪ್ಪ ರಾತ್ರಿಯಲ್ಲಿ ಸುಮಾರು ಅಧ್ವಾನ ಆಗೋಯ್ತದೆ ಅದಕ್ಕೆ ಅವಕಾಶ ಕೊಡಬೇಡ್ರಿ ಏನೇನು ಇಲ್ಲ ಈ ಚುನಾವಣೆಯಲ್ಲಿ ಬದಲಾವಣೆ ಗಾಳಿ ಬೀಸ್ತಾ ಇದೆ ಈ ಬದಲಾವಣೆ ಯಾವ ರೀತಿ ಆಗಬೇಕು ಅಂದ್ರೆ ನಿಮ್ಮ ಕೆರೆಗಳಿಗೆ ನೀರು ಬರಬೇಕು ಭದ್ರಾ ನೀರಾವರಿ ಯೋಜನೆ 940 ಕೋಟಿ ರೂಪಾಯಿ ಯೋಜನೆ ನಾರಾಯಣ ಸ್ವಾಮಿ ಎಲ್ಲೋದು ಗೊತ್ತಾಗಲಿಲ್ಲ ಆ ಯೋಜನೆಯಿಂದ 42 ಕೆರೆಗಳಿಗೆ ನೀರು ತುಂಬತಕ್ಕಂತ ಕೆಲಸಗಳು ಎಲ್ಲರಿ ಬಿಡು ನೀರು ಜಪಾಕು ಮೊದಲು ಸರ್ ಏನು ಹೇಳ್ಕೊಂಡಿ ಧಾರೈಲಿಗೆ ಧಾರಿಗೆ ಕವರಾಡ್ತಲ್ಲ ಇವಾಗ ಹಾಗಾಗಿ ನಾವೆಲ್ಲ ಮನೆ ಜನ ಪ್ರೀತಿ ವಿಶ್ವಾಸ ಅನ್ನೋದು ಹಣದಿಂದ ಬರೋದಿಲ್ಲ ಪ್ರೀತಿ ವಿಶ್ವಾಸಕ್ಕಿಂತ ಹೆಚ್ಚಾಗಿ ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಅವಶ್ಯಕತೆ ಇದೆ ಈ ಕ್ಷೇತ್ರದಲ್ಲಿ ನಾನು ನೋಡಿದೆ ಸಾಹೇಬರೇ ಒಂದು ನಿಮ್ಮ ನಂಬಿಕೆಯಲ್ಲೋ 12 13 ಹಳ್ಳಿಗಳಿಗೆ ಓಟ್ ಆಗ್ತಾ ಇಲ್ಲ ಅಂತ ಒಂದು ರಸ್ತೆ ಮಾಡಿಲ್ಲ ಅವರಿಗೆ ಹೇಳ ಬಂದಿದ್ದೀನಿ ಇಡಿ ತಾಲೂಕನ್ನ ನರೇಂದ್ರ ಮೋದಿ ಅವರ ಸಂದೇಶ ಏನಿದೆ ಗುಡಸಲು ಮುಕ್ತ ರಾಜ್ಯವನ್ನಾಗಿ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತ ಅವರ ಸಂದೇಶಕ್ಕೆ ಮೊದಲನೇ ಆದ್ಯತೆ ಶಿರಾ ತಾಲೂಕು ಆಗ್ತದೆ ಕಳ್ಳಂಬೆಳ್ಳ ಹೋಬಳಿ ಆಗ್ತದೆ ಯಾರಿಗೂ ಕೂಡ ನೀವು ವ್ಯವಸ್ಥೆ ಮಾಡಬೇಕಾಗಿಲ್ಲ ಈಗಾಗಲೇ ಅಲೆಮಾರಿ ಜನಾಂಗಕ್ಕೆ ಅಲೆಮಾರಿ ಜನಾಂಗಕ್ಕೆ ಭಾರತೀಯ ಜನತಾ ಪಕ್ಷ ಸನ್ಮಾನ ಯಡಿಯೂರಪ್ಪ ಅವರ ಸರ್ಕಾರ 3700 ಮನೆಗಳನ್ನು ಕೊಟ್ಟಿದ್ದೇನೆ ಈ ಒಂದು ಶಿರಾ ತಾಲೂಕಿಗೆ ಇನ್ನೂ ಸುಮಾರು ಮನೆಗಳನ್ನು ಚುನಾವಣೆ ಮುಗಿದ ತಕ್ಷಣ ಈಗಾಗಲೇ ಹೇಳಿದ್ದೇನೆ ಬರ್ತೀನಿ ನಾನೇನೆ ಕೇವಲ 2 ವರ್ಷದಲ್ಲಿ ಇಡೀ ಶಿರಾ ತಾಲೂಕಿನಲ್ಲಿ ಯಾವುದೇ ವರ್ಗದ ಬಡವರು ಕೂಡ ಗುಡಿಸಲು ಇರಬಾರದು ಗುಡಿಸಲು ಮುಕ್ತ ತಾಲೂಕನ್ನಾಗಿ ಮಾಡತಕ್ಕಂತ ಅದಕ್ಕೆ ಬಿಜೆಪಿ ಸರ್ಕಾರ ಕಂಕಣಬದ್ಧವಾಗಿದೆ ಅಂತ ಮಾತನ್ನ ಹೇಳಿ ನಾವೆಲ್ಲರೂ ಕೂಡ ಗಮನದ ಗುರುತೆ ಕ್ರಮ ಸಂಖ್ಯೆ 4 ಕ್ರಮ ಸಂಖ್ಯೆ 4 ಬಹುತೇಕರಿಗೆ ಇಷ್ಟೊಂದು ಸಂಖ್ಯೆಯಲ್ಲಿ ನೀವು ಸೇರಿದ್ದೀರಾ ಅಂದ್ರೆ ಯಾವುದೋ ಪೂರ್ವಜನ್ಮದ ನಮ್ಮ ಪುಣ್ಯ ಕಣ್ರಪ್ಪ ದೇಶದಲ್ಲಿ ಬದಲಾವಣೆ ಆಗ್ತಾ ಇದೆ ರಾಷ್ಟ್ರದಲ್ಲಿ ಬದಲಾವಣೆ ಆಗಿದೆ ಶಿರಾ ತಾಲೂಕು ಬದಲಾವಣೆ ಆಗಬೇಕು ತನ್ನ ಮೂಲಕ ಭಾರತೀಯ ಜನತಾ ಪಕ್ಷದ ಕಮಲದ ಗುರುತಿಗೆ ಮತ ನೀಡೋದ್ರ ಮುಖೇನ ರಾಜೇಶ್ ಗೌಡರನ್ನ ಗೆಲ್ಲಿಸ್ಕೊಳ್ಬೇಕು ಅಂತ ಮನವಿಯನ್ನು ಮಾಡಿ ಅಧ್ಯಕ್ಷರು ಪ್ರಾಯಶಃ ಕ್ರಿಯಾಶೀಲರಾಗಿ ಇಡೀ